ನಮಸ್ತೆ ಫ್ರೆಂಡ್ಸ್, ನಾನು ಆಶಾ ಗೌರಿ. ಅಕ್ಷಯ ಪಾತ್ರೆ ಅಡುಗೆ ಮನೆಗೆ ಮನ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತೊಂದು ಕುಕ್ಕೀಸ್ ರೆಸಿಪಿ ತೋರಿಸ್ತಾ ಇದ್ದೇನೆ. ಬೆಣ್ಣೆ ಬಿಸ್ಕತ್ತು ಅಂತ ನಾವು ಹೇಳ್ತೇವೆ, ಬೆಣ್ಣೆ ಬಿಸ್ಕೆಟ್ ಅಂತ. ಇಂಗ್ಲೀಷಲ್ಲಿ ಬಟರ್ ಕುಕ್ಕೀಸ್ ಅಂತ ಹೇಳ್ತಾರೆ. ತುಂಬ ಸುಲಭವಾಗಿ ಕೇವಲ 3 ಇನ್ಗ್ರೀಡಿಯೆಂಟ್ಸ್ ಬಳಸಿ ಈ ಕುಕ್ಕೀಸ್ ಮಾಡ್ತಾ ಇದ್ದೇವೆ. ಬೆಣ್ಣೆ ಬಿಸ್ಕತ್ ಮಾಡೋದನ್ನು ಓವನ್ ಇದ್ದವರಿಗೆ ಓವನಲ್ಲಿ ಮಾಡಿ ತೋರಿಸ್ತೇನೆ, ಓವನ್ ಇಲ್ಲದವರಿಗೆ ಒಲೆಯಲ್ಲಿ ಪಾತ್ರೆಯಲ್ಲಿ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತೇನೆ. ಎರಡೂ ರೀತಿಯಲ್ಲಿ ತುಂಬ ಚೆನ್ನಾಗಿ ಬರ್ತದೆ. ನಾನು ಹೇಳಿದ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಸಾಕು, ಮತ್ತು ಮೆಜರ್ಮೆಂಟನ್ನು ಸ್ವಲ್ಪ ಸರಿಯಾಗಿ ಬಳಸಿದರೆ ಸಾಕು. ತುಂಬ ರುಚಿಯಾದಂಥ ಕುಕ್ಕೀಸ್ ರೆಡಿ ಆಗ್ತದೆ. ನೀವು ಇನ್ನು ಮುಂದೆ ಮತ್ತೆ ಹೊರಗಡೆ ಹೋಗಿ ತೆಗಿಬೇಕಾದ ಅಗತ್ಯವೇ ಇಲ್ಲ. ಬಿಸ್ಕೆಟ್ಸ್ ಮನೆಯಲ್ಲೇ ಧಾರಾಳವಾಗಿ ಮಾಡ್ಕೊಳ್ಬೋದು. ಸ್ನೇಹಿತರೆ, ನನ್ನ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಅಕ್ಷಯ ಪಾತ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದಾಗ ನಿಮಗೆ ಬದಿಯಲ್ಲಿ ಬೆಲ್ ಐಕಾನ್ ಸಿಗ್ತದೆ. ಬೆಲ್ ಐಕಾನ್ ಒತ್ತಿಕೊಂಡಾಗ 3 ಆಪ್ಷನ್ ಸಿಗ್ತದೆ. ಮೇಲಿನ ಆಪ್ಷನ್ ಆಲ್ ಅಂತ ಇರ್ತದೆ. ಆ ಆಲ್ ಅನ್ನು ಒತ್ತಿಕೊಂಡಾಗ ನಾನು ಮಾಡಿದ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡ್ಕೊಳ್ಬಹುದು, ಅದರ ನೋಟಿಫಿಕೇಶನ್ ಸಿಗ್ತದೆ. ಇಷ್ಟೆಲ್ಲ ಮಾಡಿಯೂ ನಿಮಗೆ ನೋಟಿಫಿಕೇಶನ್ ಸಿಗದೇ ಇದ್ದರೆ, ಈಗಾಗಲೇ ನನ್ನ ಕೆಲವು ಸಬ್ಸ್ಕ್ರೈಬರ್ಸ್ ಹೇಳಿದ್ದಾರೆ ನನಗೆ ಹೊಸ ಹೊಸ ವಿಡಿಯೋಗಳು ಸಿಗ್ತಿಲ್ಲ ಅಂತ, ಅಂಥವರಿಗಾಗಿ ಒಂದು ಸಣ್ಣ ಮಾಹಿತಿ. ನೀವು ದಯವಿಟ್ಟು ನಿಮ್ಮ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿಕೊಂಡಾಗ ಕೆಳಭಾಗದಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಅಂತ ಒಂದು ಐಕಾನ್ ಸಿಗ್ತದೆ. ಅದನ್ನು ಒತ್ತಿದಾಗ ಆ ಪೇಜಲ್ಲಿ ಮೇಲ್ಭಾಗದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿದೆ ಅಂತ ಎಲ್ಲ ವಿಡಿಯೋ ಚಾನಲ್ಗಳನ್ನು ಕಾಣಲಿಕ್ಕೆ ಸಿಗ್ತದೆ. ಅದರಲ್ಲಿ ನೀವು ಅಕ್ಷಯ ಪಾತ್ರೆಯನ್ನು ದಯವಿಟ್ಟು ಸೆಲೆಕ್ಟ್ ಮಾಡಿಕೊಳ್ಳಿ. ಆವಾಗ ನಾನು ಮಾಡಿದಂಥ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನೇ ಅಲ್ಲಿ ನೀವು ನೋಡ್ಕೊಳ್ಬೋದು. ವಾರದಲ್ಲಿ 2-3 ಅಡುಗೆಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ, ದಯವಿಟ್ಟು ಅದನ್ನೆಲ್ಲ ನೋಡಿ. ಬಟರ್ ಕುಕ್ಕೀಸ್ ಅಥವಾ ಬೆಣ್ಣೆ ಬಿಸ್ಕೆಟ್ಟು ಇದು ಮಾಡಲಿಕ್ಕೆ ನಾನು ತೊಗೊಳ್ಳೋಂಥ ಸಾಮಗ್ರಿ ನೋಡಿಕೊಳ್ಳಿ. ಮೈದಾ 2 ಕಪ್ಪು, ಸಕ್ಕರೆ ಪುಡಿ 1 ಕಪ್ಪು, 1 ಕಪ್ ಬೆಣ್ಣೆ, ಇದು ರೂಮ್ ಟೆಂಪರೇಚರಲ್ಲಿದೆ ಸಾದಾ ಬೆಣ್ಣೆ, ಉಪ್ಪು ಹಾಕದೆ. ಈ 3 ಇನ್ಗ್ರೀಡಿಯೆಂಟ್ಸ್ ಭಾಳ ಮುಖ್ಯ, ಜೊತೆಗೆ ಒಂದು ಸ್ವಲ್ಪ ಉಪ್ಪು, ಒಂದು 1/2 ಸ್ಪೂನ್ ಆಗುವಷ್ಟು ಉಪ್ಪು. ಬೆಣ್ಣೆ ಬಿಸ್ಕೆಟ್ಟು ಅಂದಮೇಲೆ ಬೆಣ್ಣೆ ಬೇಕೇ ಬೇಕು, ಇದು ಸ್ವಲ್ಪ ಧಾರಾಳವಾಗಿ ಹಾಕಬೇಕಾಗ್ತದೆ. ಇದರ ರುಚಿ ಇರುವುದೇ ಬೆಣ್ಣೆಯಲ್ಲಿ. ಈಗ ಈ ಬೆಣ್ಣೆಯನ್ನು ನಾವು ಸ್ವಲ್ಪ ಪೀಟ್ ಮಾಡ್ಕೊಳ್ಬೇಕು. ಅಯ್ಯೋ, ನನ್ನ ಹತ್ರ ಬೀಟರ್ ಇಲ್ಲ ಅಂತ ಯೋಚನೆ ಮಾಡಬೇಡಿ, ಕೈಯಲ್ಲಿ ಕೂಡ ಕಲಸ್ಕೊಳ್ಬೋದು ಅಥವಾ ಒಂದು ಸ್ಪೂನಲ್ಲಿ ಕೂಡ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಮೊದಲಿಗೆ ಬೆಣ್ಣೆಯನ್ನು ಸ್ವಲ್ಪ ನೋಡಿ, ಈ ಥರ ಸ್ವಲ್ಪ ಹೊತ್ತು ಬೀಟ್ ಮಾಡಿದರೆ ಸಾಕು, ಹಾಗಾಗಿ ಕೈಯಲ್ಲಿ ಮಾಡ್ಕೊಳ್ಬೋದು ಅಂತ ಹೇಳಿದ್ದೆಲ್ಲ, ಸ್ವಲ್ಪ ಸಾಕು. ಜೊತೆಗೆ ಈಗ ಸಕ್ಕರೆ ಪುಡಿ, ಇದು ನಾನು ಚೆನ್ನಾಗಿ ಜರಡಿ ಹಿಡಿದಂಥ ಸಕ್ಕರೆ ಪುಡಿ, ಮನೆಯಲ್ಲೇ ಮಾಡಿದಂಥ ಸಕ್ಕರೆ ಪುಡಿ, ಅದನ್ನು ಹಾಕ್ತಾ ಇದ್ದೇನೆ. ಈಗ ಮತ್ತೊಮ್ಮೆ ಮಿಕ್ಸ್ ಮಾಡ್ತೇನೆ. ಇದು ಕೇವಲ ಮಿಕ್ಸ್ ಮಾಡೋದು, ಹಾಗಾಗಿ ಕೈಯಲ್ಲಿ ಕೂಡ ಕಲರ್ ನೋಡಿ ಚೆನ್ನಾಗಿ ಬಿಳಿ ಬಣ್ಣ ಬಂದಿದೆ. ಎರಡು ಸತಿ ಈ ಥರ ಮುಗಿಸ್ಕೊಂಡು ಇದರ ಜೊತೆಗೆ ಈಗ ನಾನು ಮೈದಾ ಸೇರಿಸ್ತಾ ಇದ್ದೇನೆ. ಮೈದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೇನೆ, ರುಚಿಗಾಗಿ ಉಪ್ಪು ಸೇರಿಸ್ಕೊಳ್ಬೇಕು. ಉಪ್ಪು ಹಾಕಿದ ಮೇಲೆ ಒಂದು ಸತಿ ಹೀಗೆ ಮಿಕ್ಸ್ ಮಾಡಿಕೊಂಡು ಈ ಬೆಣ್ಣೆ ಮಿಶ್ರಣಕ್ಕೆ ಸೇರಿಸಿದ್ರೆ ಆಯಿತು. ತುಂಬಾ ಸುಲಭ, ಸ್ವಲ್ಪ ತಯಾರಿ ಇದ್ದರೆ ಆಯ್ತು ಅಷ್ಟೆ. ಸ್ವಲ್ಪ ಸ್ವಲ್ಪವಾಗಿ ಸೇರಿಸ್ಬೋದು, ಒಂದೇ ಸಲಕ್ಕೆ ಸೇರಿಸಿದರೆ ನಮಗೆ ಕಷ್ಟ ಆಗ್ತದೆ. ಮತ್ತು ನೋಡಿ, ಈ ಸ್ಪೂನಲ್ಲಿ ಒಂದು ಸತಿ ಹೀಗೆ ಬೆರೆಸ್ಕೊಂಡು ಬೀಟ್ ಮಾಡಿದರೆ ಇದು ಹೊರಗಡೆ ಎಲ್ಲ ಚೆಲ್ಲೋದು ಕಡಿಮೆ ಆಗ್ತದೆ. ಒಂದ್ಸಲ ಕೈಯಲ್ಲಿ, ಹಾಗೆ ಕೈಯಲ್ಲಿ ಕೂಡ ಮಾಡ್ಕೊಳ್ಬೋದು, ಆದರೆ ಇದರಲ್ಲಿ ಮಾಡಿದರೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗ್ತದೆ ಅಂತ ಅಷ್ಟೆ. ಉಳಿದಂಥ ಹಿಟ್ಟನ್ನು ಕೂಡ ಹಾಕ್ಕೊಳ್ತೇನೆ, ಇದನ್ನು ಮತ್ತೊಮ್ಮೆ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಸೈಡಲ್ಲೆಲ್ಲ ಹಿಟ್ಟಿರ್ತದೆ. ನೋಡಿ, ಕಲಸಿದಾಗ ಈ ಥರ ಆಯಿತು. ಒಂದು ಮುದ್ದೆ ಥರ ಮಾಡ್ಕೊಳ್ಬೋದು ಇದನ್ನು ನೋಡಿ. ಇಷ್ಟು
ಮೃದುವಾಗಿಯೂ ಇದೆ, ಆದರೆ ಅಂಟಂಟಾಗಿ ಬೆಳೆಯುತ್ತೆ. ಈಗ ಇದನ್ನು ಇದಕ್ಕೆ ಬೇಕಾದರೆ ವೆನಿಲಾ ಎಸೆನ್ಸ್ ಹಾಕ್ಕೊಳ್ಬೋದು ಫ್ಲೇವರಿಗೆ. ನಾನು ವೆನಿಲಾ ಎಸೆನ್ಸ್ ಹಾಕೋದಿಲ್ಲ, ಬೆಣ್ಣೆದ ಪರಿಮಳ ಉಳಿಸ್ಕೊಳ್ಳಿಕ್ಕೆ ಬೇಕಾಗಿ ಹೀಗೆ ಮಾಡ್ತಾ ಇದ್ದೇನೆ. ಈಗ ಇದನ್ನು ಸ್ವಲ್ಪ ಬೋರ್ಡಿಗೆ ಹಾಕಿ ಒಂದು ಮುದ್ದೆ ಥರ ಮಾಡ್ಕೊಳ್ಳೋಣ. ಡಾಲ್ಡ ನಂತ ವಸ್ತುಗಳನ್ನು, ಮಾರ್ಜರಿನ್ ಅಂತ ವಸ್ತುಗಳನ್ನು ಉಪಯೋಗಿಸುವ ಬದಲು ಬೆಣ್ಣೆ ಬಳಸಿದರೆ ತುಂಬ ರುಚಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ ಈ ಥರ ಬಂತು. ಜಾಸ್ತಿ ನಾದುದೆ ಅಂತ ಬೇಡ, ಜಸ್ಟ್ ಒಂದು ಮುದ್ದೆ ಮಾಡಲಿಕ್ಕಷ್ಟೇ ನಾನು ತಗೊಂಡಿದ್ದು. ನೋಡಿ ಈ ಥರ ಮುದ್ದೆ ಮಾಡಿ ಆಯಿತು. ಈಗ ಒಂದು ಬಟರ್ ಪೇಪರಲ್ಲಿ ಇದನ್ನು ಈ ಥರ ಒತ್ತಿಕೊಳ್ಬೇಕು. ಇದರ ಮೇಲ್ಗಡೆ ಇನ್ನೊಂದು ಬಟರ್ ಪೇಪರ್ ಮುಚ್ಚೋಣ. ವ್ಯಾಕ್ಸ್ ಪೇಪರ್ ಕೂಡ ಬಳಸ್ಕೊಳ್ಬೋದು ಮೇಲ್ಭಾಗಕ್ಕೆ ಮಾಡಿ ಇದನ್ನು ಒತ್ತಿಕೊಳ್ಬೇಕು, ಲಟ್ಟಿಸ್ಕೊಳ್ಬೇಕು. ಸ್ವಲ್ಪ ತೆಳ್ಳಗೆ ಮಾಡ್ಬೋದು ಬಿಸ್ಕೆಟ್ ರೂಪಕ್ಕೆ. ಇಲ್ಲಿ ಒಂದು ಈ ಥರ ಮಡಚಿಕೊಳ್ಬಾರ್ದು, ಹದವಾಗಿ ಒತ್ತಬೇಕು. ಮಧ್ಯಭಾಗದಲ್ಲಿ ಎತ್ತರ ನಿಲ್ತದೆ, ಅದಕ್ಕೆ ಹಾಗೆ ಹೀಗೆ ಬದಿಯನ್ನು ಚಪಾತಿ ಲಟ್ಟಿಸುವ ಹಾಗೆ ಕಟ್ಟಿಸಬೇಕು. ಆದರೆ ಚಪಾತಿ ಅಷ್ಟು ತೆಳ್ಳಗೆ ಅಲ್ಲ. ಒಂದು 1/2 ಇಂಚು ದಪ್ಪಕ್ಕೆ ಸಾಕು. ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೊಳ್ತೇನೆ. ನೋಡಿ ಇಷ್ಟು ದಪ್ಪಕ್ಕೆ ಲಟ್ಟಿಸ್ಕೊಂಡಿದ್ದೇನೆ. ಚಪಾತಿ ಥರ ಊಟ ಬರಬೇಕು ಅಂತೇನಿಲ್ಲ. ಇದನ್ನು ಆಮೇಲೆ ಕಟ್ ಮಾಡಲಿಕ್ಕಿದೆ. ನೋಡಿ ಈ ಥರ ಬಂದಿದೆ, ಇಷ್ಟು ದಪ್ಪಕ್ಕೆ ಲಟ್ಟಿಸ್ಕೊಂಡಿದ್ದೇನೆ. ಈಗ ಇದರ ತೆಗೆದು ಇದನ್ನೊಂದು ಟ್ರೇಗೆ ಹಾಕ್ತೇನೆ, ಬೇಕಿಂಗ್ ಟ್ರೇಗೆ ಟ್ರಾನ್ಸ್ಫರ್ ಮಾಡಬೇಕು. ಇದು ಮೃದು ಆಗಿರುವ ಕಾರಣ ಇದನ್ನು ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಇಡಬೇಕು. ಫ್ರಿಡ್ಜಲ್ಲಿ ಇಟ್ಟರೆ ಗಟ್ಟಿಯಾಗ್ತದೆ, ಆಮೇಲೆ ಕಟ್ ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ. ಇದನ್ನೀಗ ಸ್ವಲ್ಪ ಹೊತ್ತು, 1 ಗಂಟೆ ಹೊತ್ತು, 1/4 ಗಂಟೆ 3/4 ಗಂಟೆಗೂ ಸಾಕು, ಫ್ರಿಡ್ಜಲ್ಲಿ ಇಡ್ತೇನೆ. ಒಂದು 40 ನಿಮಿಷ ಆಯಿತು ಫ್ರಿಡ್ಜಲ್ಲಿ ಇಟ್ಟು. ಈಗ ತೆಗೆದು ನೋಡಿ, ಇದನ್ನು ಕವರ್ ತೆಗಿತೇನೆ. ಈಗ ಇದನ್ನು ಯಾವ ಆಕಾರ ಬೇಕು ಆ ಆಕಾರದಲ್ಲಿ ಕಟ್ ಮಾಡ್ಕೊಳ್ಬೇಕು. ಕುಕ್ಕಿ ಕಟ್ಟರ್ ಇದ್ದರೆ ಕುಕ್ಕಿ ಕಟ್ಟರಲ್ಲಿ ಮಾಡ್ಕೊಳ್ಬಹುದು, ಇಲ್ಲ ಅಂತಂದರೆ ಈ ಥರ ಶಾರ್ಪ್ ಇರೋ ಯಾವುದಾದ್ರು ಲೋಟೆಯಲ್ಲಿ ಕೂಡ ಈ ಥರ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ನೋಡಿ ಬಗೆಗಳಲ್ಲಿ ಕುಕ್ಕಿ ಕಟ್ಟರ್ ಇದೆ, ಇದರಲ್ಲಿ ಈ ಶೇಪ್ ಅಂತ ತೋರಿಸ್ತೇನೆ. ಮೊದಲು ಬೇಕಿಂಗ್ ಟ್ರೇಗೆ ಇದನ್ನು ಜೋಡಿಸ್ಕೊಳ್ಬೇಕು. ಫ್ರಿಜ್ಜಲ್ಲಿಟ್ಟ ಕಾರಣ ಸ್ವಲ್ಪ ಫರ್ಮ್ ಆಗಿರ್ತದೆ ಹಿಟ್ಟು, ಇಲ್ಲಾಂದರೆ ಸಾಫ್ಟ್ ಆಗಿರ್ತದೆ. ನಾವು ಈ ಥರ ಕುಕ್ಕಿ ಕಟ್ಟಲ್ಲಿ ಹೀಗೆ ಕಟ್ ಮಾಡುವಾಗ ಹೊಡ್ಕೊಳ್ತದೆ. ಹೀಗೆ ಜೋಡಿಸ್ಕೊಳ್ಬೇಕು. ಇದರಲ್ಲಿ 2-3 ಶೇಪ್ ಇರುವಂಥ ಕುಕ್ಕಿಗಳನ್ನು ಮಾಡಿದ್ದೇನೆ. ನೋಡಿ ಡೈಮಂಡ್, ಇದು ಹಾರ್ಟ್ ಶೇಪು. ಸ್ಟಾರ್ ಬೇಕಾದರೆ ಸ್ಟಾರ್ ಕೂಡ ಮಾಡ್ಕೊಳ್ಬೋದು. ಈಗ ಇದನ್ನು ನಾವು ಬೇಕ್ ಮಾಡೋಣ. ಓವನ್ ಪ್ರೀಹೀಟ್ ಮಾಡ್ಕೊಂಡಿದ್ದೇನೆ. ಈಗ ಈ ಕುಕ್ಕೀಸನ್ನು ಬೇಕ್ ಮಾಡಲಿಕ್ಕೆ ಇಡ್ತೇನೆ. ಮಧ್ಯಭಾಗದಲ್ಲಿ ಇಡ್ಬೋದು. ಅನ್ನು ಒಂದು 10 ನಿಮಿಷ 170 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಪ್ರೀಹೀಟ್ ಮಾಡಿಕೊಂಡಿದ್ದೆ, ಆಮೇಲೆ ಈಗ ಬೇಕ್ ಮಾಡ್ತಾ ಇದ್ದೇನೆ. ಇದೊಂದು 15 ನಿಮಿಷದಲ್ಲಿ ಬೇಕಾಗಬಹುದು ಅಂತ ಅಂದ್ಕೊಳ್ತೇನೆ. 15 ನಿಮಿಷ ಆಯಿತು, ನಮ್ಮ ಕುಕ್ಕೀಸ್ ಕೂಡ ಬೇಕಾಯಿತು. ನೋಡಿ ಹೊಂಬಣ್ಣ ಬಂದಿದೆ, ಚೆಂದ ಕಲರ್ ಬಂದಿದೆ, ಹದವಾಗಿ ಬೆಂದಿದೆ. ಕುಕ್ಕೀಸನ್ನು ಬಿಸಿ ಬಿಸಿ ತಿಂದರೆ ಅದು ಸಾಫ್ಟ್ ಇದೆ ಅಂತ ಅನಿಸ್ಬೋದು. ನೋಡಿ ಹದವಾಗಿ ಬೆಂದಿದೆ, ಇದು ಅಡಿಭಾಗ, ಇದು ಮೇಲ್ಭಾಗ, ಗೋಲ್ಡನ್ ಕಲರ್ ಚೆನ್ನಾಗಿ ಬಂದಿದೆ. ಈಗ ಇದನ್ನು ನಾನು ನೋಡಿ ಇಡಿಯಾಗಿ ಈ ಥರ ಈ ಗ್ರಿಲ್ಸಿಗೆ ಟ್ರಾನ್ಸ್ಫರ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಆರಿದ ಮೇಲೆ ನಿಮಗೆ ತೆಗೆದು ತೋರಿಸ್ತೇನೆ. ಈ ಉಳಿದಿರುವ ಹಿಟ್ಟಿನಿಂದ ಪುನಃ
ಅದೇ ರೀತಿಯಾಗಿ ಕುಕ್ಕೀಸ್ ಮಾಡ್ಕೊಳ್ಬಹುದು. ನಾನು ಇನ್ನೊಂದು ವಿಧಾನ ತೋರಿಸ್ತೇನೆ. ಒಂದು ರೋಲ್ ಥರ ಮಾಡ್ಕೊಳ್ಬೇಕು. ಬೇಕಾದರೆ ಒಂದು ಸತಿ ನಾದಿಕೊಳ್ಬಹುದು. ಈ ಥರ ಮಿಕ್ಸ್ ಮಾಡಿ ಒಂದು ಉದ್ದಕ್ಕೆ ರೋಲ್ ಥರ ಮಾಡಬೇಕು. ಇದು ಇನ್ನೊಂದು ರೀತಿಯಾಗಿ ಮಾಡೋದಂತ ತೋರಿಸ್ತೇನೆ. ಕುಕ್ಕೀಸ ಸ್ವಲ್ಪ ದಪ್ಪಕ್ಕೆ ಮಾಡುವ ವಿಧಾನ ಇದು. ಈ ಥರ ಒಂದು ರೋಲ್ ಮಾಡಬೇಕು, ಇದರಲ್ಲಿ ಸುತ್ತಿಕೊಳ್ಬೇಕು. ಸ್ವಲ್ಪ ಸ್ಮೂತ್ ಮಾಡಬಹುದು. ರೋಲ್ ಮಾಡ್ಕೊಳ್ಬೇಕು. ಈಗ ಇದನ್ನು ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಇರ್ತೇನೆ. ಸ್ವಲ್ಪ ನೋಡಿ, ಈಗ ಮಾಡಿದರೆ ಹೊರಭಾಗ ಮೃದುವಾಗ್ತದೆ. ಆಮೇಲೆ ಪುನಃ ಒಂದು 10 ನಿಮಿಷ ಫ್ರಿಡ್ಜಲ್ಲಿ ಇರ್ತೇನೆ ಇದನ್ನು ಗಟ್ಟಿಯಾಗಲಿಕ್ಕೆ. ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಳ್ತೇನೆ ಸ್ವಲ್ಪ ಹೊತ್ತು. ಕುಕ್ಕಿ ಹಿಟ್ಟನ್ನು ನಾನು ಫ್ರಿಡ್ಜಿಂದ ತೆಗೆದೆ. ಈಗ ಇದನ್ನು ಇನ್ನೊಂದು ರೀತಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತೇನೆ. ಸ್ವಲ್ಪ ಸ್ಮೂತ್ ಮಾಡ್ಕೊಳ್ಬೇಕು. ಸ್ಮೂತ್ ಮಾಡಿ ಜಾಸ್ತಿ ಮಾಡಿದರೆ ಅದು ಮತ್ತೆ ಮೆತ್ತಗಾಗಿ ಬಿಡ್ತದೆ, ಹಾಗಾಗಿ ಸ್ವಲ್ಪ ಸಾಕು. ಆಮೇಲೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪದ ಕುಕ್ಕೀಸ್ ಮಾಡ್ಕೊಳ್ಬೋದು. ಅದಕ್ಕೆ ಈ ಥರ ಕಟ್ ಮಾಡ್ತೇನೆ. ಒಳಭಾಗ ಪದರ ಪದರವಾಗಿದೆ. ಫ್ರಿಡ್ಜಲ್ಲಿ ಇಡೋದ್ರಿಂದ ಈ ಥರ ಆಗ್ತದೆ. ಇದನ್ನು ಕೂಡ 12-15 ನಿಮಿಷ ಆಗನ ಹಾಗೆ ಬೇಕು ಮಾಡಿಕೊಳ್ಳೋಣ. ನೂರ 160-170 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬೇಕ್ ಮಾಡೋಣ. ಈ ಕುಕ್ಕಿ ಸ್ವಲ್ಪ ದಪ್ಪ ಇರೋ ಕಾರಣ ನಾನು 18-20 ನಿಮಿಷ ಅಷ್ಟು ಬೇಕ್ ಮಾಡ್ಕೊಂಡಿದ್ದೇನೆ ಸಮಯ. ಈಗ ಇದನ್ನು ತೆಗಿತೇನೆ ನೋಡಿ, ಗರಿ ಗರಿಯಾದಂತ ಕುಕ್ಕೀಸ್ ರೆಡಿ. ಇದನ್ನು ತೆಗೆದು ತಣ್ಣಗಾಗಲಿಕ್ಕೆ ಕೂಲಿಂಗ್ ರ್ಯಾಕಲ್ಲಿ ಇಟ್ಟು ಪೂರ್ತಿ ತಣ್ಣಗಾದ್ಮೇಲೆ ನಾನು ತೋರಿಸ್ತೇನೆ. ಸ್ನೇಹಿತರೆ, ಗರಿ ಗರಿಯಾದ ಬೆಣ್ಣೆ ಬಿಸ್ಕತ್ ಅಥವಾ ಬಟರ್ ಕುಕ್ಕೀಸ್ ರೆಡಿಯಾಗಿದೆ. ಇದು ನೋಡಿ, ನಾವು ಮೊದಲು ಬೇಕ್ ಮಾಡಿದಂಥದ್ದು. ಇದು ಒಂದು 2ನೇ ಸಲ ಮಾಡಿದಂಥ ಕುಕ್ಕೀಸ್. ಇದರ ಟೆಕ್ಸ್ಚರ್ ನೋಡ್ಬೋದು ನೀವು, ಗರಿ ಗರಿಯಾಗಿ. ಆಮೇಲೆ ಇದನ್ನು ತೋರಿಸ್ಬಿಡ್ತೇನೆ. ಪದರ ಪದರವಾಗಿ ಗರಿ ಗರಿಯಾಗಿ ಬಂದಂಥ ಕುಕ್ಕೀಸ್. ಇದನ್ನು ಒಂದು ತುಂಡು ಮಾಡಿ ತೋರಿಸ್ತೇನೆ. ಕೇವಲ 2 ಕಪ್ಪಿನಿಂದ 40-42 ಕುಕ್ಕೀಸ್ ರೆಡಿಯಾಗಿದೆ. ಈಗ ಇದನ್ನು ದೂಡಿಸೋಣ. ಸ್ನೇಹಿತರೆ, ಓವನ್ ಇಲ್ಲದವರಿಗಾಗಿ ನಾನು ಒಲೆ ಮೇಲೆ ಕುಕ್ಕೀಸ್ ಮಾಡೋದನ್ನು ತೋರಿಸ್ತೇನೆ. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಬಿಸಿ ಮಾಡಲಿಕ್ಕೆ. ಅದರ ಒಳಗಡೆ ಒಂದು ರಿಂಗ್ ಇಟ್ಟಿದ್ದೇನೆ, ಮೇಲೆ ಒಂದು ಮುಚ್ಚಳ ಹಾಕಿದ್ದೇನೆ. ಇದರ ಬದಲಾಗಿ ಯಾವುದೇ ಕಡಾಯಿ, ಬಾಣಲೆ ಅಥವಾ ಕುಕ್ಕರನ್ನು ಕೂಡ ಉಪಯೋಗ ಮಾಡಿಕೊಳ್ಬೋದು. ಒಳಗಡೆ ಏನೂ ಬಳಸಲಿಲ್ಲ ನಾನು. ಕೆಲವೊಮ್ಮೆ ಉಪ್ಪು ಬಳಸ್ತೇವೆ, ಉಪ್ಪಲ್ಲಿ ಜಾಸ್ತಿ ಮಾಯಿಶ್ಚರ್ ಅಂಶ ಇದ್ದರೆ ನಾವು ಕುಕ್ಕೀಸ್ ಬೇಯಿಸುವಾಗ ಕೆಳಗೆ ಇರುವಂಥ ಮಾಯಿಶ್ಚರ್ ಮೇಲೆ ಇಲ್ಲಿ ಬಂದು ಕಲೆಕ್ಟ್ ಆಗಿ ಕುಕ್ಕೀಸ್ ಮೇಲೆ ಬೀಳ್ತದೆ. ಹಾಗಾಗಿ ನಾನು ಇವತ್ತು ಉಪ್ಪನ್ನು ಕೂಡ ಬಳಸ್ತಾ ಇಲ್ಲ, ನೇರವಾಗಿ ಕುಕ್ಕೀಸನ್ನು ಬೇಯಿಸ್ತೇನೆ. ಈಗ ಪ್ರೀ ಹೀಟ್ ಮಾಡ್ಕೊಳ್ತೇನೆ. ರೆಡಿ ಮಾಡಿಟ್ಟಂಥ ಕುಕ್ಕೀಸನ್ನು ಈ ಸಾದಾ ಪ್ಲೇಟಲ್ಲಿ ಒಂದು ಬಟರ್ ಪೇಪರ್ ಇಟ್ಟು ಅದರ ಮೇಲೆ ಜೋಡಿಸ್ಕೊಂಡಿದ್ದೇನೆ. ಈಗ ಇದನ್ನು ಬೇಕ್ ಮಾಡಲಿಕ್ಕೆ ಇಡ್ತೇನೆ. ಪಾತ್ರೆ ಚೆನ್ನಾಗಿ ಬಿಸಿ ಆಯಿತು. ಮಾಡಿಟ್ಟ ಕುಕ್ಕೀಸನ್ನು ಇದರೊಳಗಡೆ ಇಡೋಣ. ಸ್ವಲ್ಪ ಜಾಗ್ರತೆಯಾಗಿಡಬೇಕಾಗ್ತದೆ. ಇಟ್ಟು ಮುಚ್ಚಿಕೊಳ್ಬೇಕು. ಆಮೇಲೆ ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. 10-12 ನಿಮಿಷ ಆಗುವಾಗ ನೋಡಿ ಈ ಥರ ಬಂದಿದೆ. ಸ್ವಲ್ಪ ಗೋಲ್ಡನ್ ಕಲರ್ ಬದಿಯೆಲ್ಲ ಬಂದಿದೆ. ಇದು ಸಾಕು, ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ತೆಗಿತೇನೆ. ಇದನ್ನು ತೆಗೆಯುವಾಗ ಸ್ವಲ್ಪ ಜಾಗ್ರತೆಯಾಗಿ ತೆಗಿಬೇಕಾಗ್ತದೆ. ಬಿಸಿ ಇದರದಿಂದ ಜೋಪಾನಕ್ಕೆ ತೆಗಿಬೇಕು. ಇದನ್ನು
ತಣ್ಣಗಾಗಲಿಕ್ಕೆ ಬಿಡಬೇಕು. ಕೂಲಿಂಗ್ ರ್ಯಾಕರ್ ಹಾಕಿರ್ತೇನೆ. ಇದು ತಣ್ಣಗಾದ ಮೇಲೆ ಕ್ರಿಸ್ಪಿಯಾಗಿ ಬರ್ತದೆ. ಈಗ ನನಗೆ ಸಾಫ್ಟ್ ಇದ್ದಾಗ ಅನ್ನಿಸಿದ್ರು ಸಹ ಮುಟ್ಟೋದು ಬೇಡ, ತಣ್ಣಗಾದ ಮೇಲೆ ತೋರಿಸ್ತೇನೆ. ಇದು ಒಲೆ ಮೇಲೆ ಪಾತ್ರೆಯಲ್ಲಿ ಮಾಡಿದಂಥ ಕುಕ್ಕೀಸ್ ನೋಡಿ, ಇದು ಹೊಂಬಣ್ಣ ಬಂದಿದೆ, ಕ್ರಿಸ್ಪಿಯಾಗಿಯೂ ಇದೆ. ಹದವಾಗಿ ಬೇಕ್ ಮಾಡ್ಕೊಂಡಿದ್ದೇವೆ. 10-12 ನಿಮಿಷ ಸಾಕಾಗಿಬಿಡ್ತದೆ, ಬೇಗನೆ ಆಗ್ತದೆ. ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಕ್ರಿಸ್ಪಿಯಾಗಿ ಬರ್ತದೆ. ವಿಡಿಯೋ ಅನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.